ಕಾಂಗ್ರೆಸ್ ಜೆಡಿಎಸ್ ಡಿ ಫಿಕ್ಸ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬಿಡ್ತಿದ್ರು ಅಂತ ಹೇಳ್ತಿದ್ರಿ ತಾವೇನ್ ಮಾಡ್ತೀರಿ ನಾನ್ ಜನಗಳು ಮನೆ ಮನೆಗೆ ಹೋಗ್ತಿದ್ದೀನಿ ಜನಗಳ ಹತ್ರ ಮಾತಾಡ್ತಾ ಇದ್ದೀನಿ ಜನಗಳಿಗೆ ವಿಚಾರ ತಿಳಿಸ್ತಿದ್ದೀನಿ ನಾವು ದೆಹಲಿಲಿ ಏನ್ ಮಾಡಿದೀವಿ ಇವತ್ ನಾವು ಡೈರೆಕ್ಟ್ ಟ್ಯಾಕ್ಸ್ ಕಟ್ತೀವಿ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತೀವಿ ನಾವು ಹೊರಗಡೆ ದೇಶಗಳಲ್ಲಿ ಏನೇನ ನಡೀತಿದೆ ಇಲ್ಲಿ ನಮ್ಮಲ್ಲಿ ಏನ್ ನಡೀತಿದೆ ಅನ್ನೋ ವಿಚಾರ ತಿಳಿಸ್ತಿದ್ದೀನಿ ಯಾಕಂದ್ರೆ ನಾನು ಯು ಕೆಲ್ ಇದ್ದೆ ನನ್ನ ಸ್ನೇಹಿತರೆ ಎಷ್ಟೋ ಜನಕ್ಕೆ ಹುಷಾರ್ ತಪ್ಪಿ ಹಾನೆಸ್ಟ್ಲಿ ಇಬ್ರು ಮೂರ್ ಜನ ನನ್ನ ಕಣ್ಣಲ್ಲಿ ನೋಡಿರೋದು ಅಲ್ಲಿಯ ಫೆಸಿಲಿಟಿ ಎನ್ ಎಚ್ ಎಸ್ ಅಲ್ಲಿ ಅವ್ರಿಗೆ ಸಿಕ್ತಂತ ಸೇವೆ ದಟ್ ಸರ್ವಿಸ್ ಇಸ್ ಆಸಮ್ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಗೌರ್ನಮೆಂಟ್ ಎನ್ ಎಚ್ ಎಸ್ ಮುಖಾಂತರ ನೋಡ್ಕೊಳುತ್ತೆ ಇನ್ಫ್ಯಾಕ್ಟ್ ಮನೆಗೆ ಡಿಸ್ಚಾರ್ಜ್ ಬಂದ್ ಡಿಸ್ಚಾರ್ಜ್ ಆದ್ಮೇಲೆ ಸಹಿತ ನರ್ಸ್ ಮನೆಗೆ ಬಂದು ನೋಡ್ಕೊಂಡು ಹೋಗೋ ಒಂದು ಪದ್ಧತಿ ಅಲ್ಲಿ ಇದೆ ಅಲ್ಲೇನೋ ಏನೋ ಸುಮ್ಮ ಒಂದ್ ಐದು ಕೋಟಿ ಜನವರಪ್ಪ ನಮ್ಮಲ್ಲಿ ಜಾಸ್ತಿ ಜನ ಅಲ್ಲ ಹೆಂಗಾಗತ್ತೆ ಅಂತ ಜಾಸ್ತಿ ಬರುತ್ತಲ್ಲ ಜಾಸ್ತಿ ಬರುತ್ತೆ ಜಾಸ್ತಿ ಬರೋಂಗ್ ಮಾಡ್ಬೇಕು ಈಗೇನು ಎಲ್ಲ ರೂಲ್ ಮಾಡ್ಕೊಂಡ್ ಬಂದಿದೆ ನಿಮ್ಮ ಉದ್ದೇಶ ಜನಗಳಿಗೆ ಉಚಿತವಾಗಿ ಆರೋಗ್ಯ ವ್ಯವಸ್ಥೆ ಸಿಗಬೇಕು ಉಚಿತವಾಗಿ ಶಿಕ್ಷಣ ಸಿಗಬೇಕು ಜನಗಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳ್ತೀರಿ ಜನಗಳ ಹಕ್ಕು ಏನಿದೆ ಶಿಕ್ಷಣ ಆರೋಗ್ಯ ಅಷ್ಟೇ ಅಲ್ಲ ಹಕ್ಕು ಅನ್ನೋದು ಏನೇನಿದೆ ಪ್ರತಿ ಒಂದು ಸಿಗಬೇಕು ಎಸ್ ಈಗ ಓಕೆ ನಾನು ಆಗಲಿ ಹೇಳಿ ಇಪ್ಪತ್ತೈದು ವರ್ಷದಿಂದ ಪದ್ಮನಾಭನಗರಕ್ಕೆ ಯಾಕಂದರೆ ಹಳೆ ಉತ್ತರಳಿ ಇತ್ತು ನಂತರ ಪದ್ಮನಾಭನಗರ ಸೊ ಹಾಗಾಗಿ ಏನೂ ಇಲ್ಲ ಅಂತ ದೊಡ್ಡ ದೊಡ್ಡ ಪಟ್ಟಿ ಹೇಳ್ತಾ ಇದ್ದೀರಿ ಓಕೆ ಅಜಯ್ ಗೌಡ್ರು ಗೆದ್ರೆ ನಗರಕ್ಕೆ ಏನು ಮಾಡ್ತೀರಿ ನಿಮ್ಮ ಕನಸಿನ ನಿಮ್ಮ ಡ್ರೀಮ್ ನಿಮ್ಮ ಕಲ್ಪನೆಯ ನಿಮ್ಮ ಸಂಕಲ್ಪ ಏನು ನಗರಕ್ಕೆ ಶಾಲೆಗಳು ಹ್ಞೂ ಆಸ್ಪತ್ರೆಗಳು ಹ್ಞೂ ಕ್ಲಿನಿಕ್ಕು ಹ್ಞೂ ನಿಮ್ಗೆ ಗೊತ್ತಿರೋದು ಇರೋ ಆರೋಗ್ಯ ಕೇಂದ್ರಗಳನ್ನ ಇವರು ಹ್ಞೂ ಸರಿ ಮಾಡಲಿಲ್ಲ ಹ್ಞೂ ನಮ್ಮ ಕ್ಲಿನಿಕ್ ಅಂತ ಹ್ಞೂ ಬೋರ್ಡ್ ಹಾಕಿದ್ರು ನಮ್ದು ಅಂತ ಹಾಕಿರ್ತಾರೆ ಅವ್ರದ್ದು ನಮ್ಮ ಕ್ಲಿನಿಕ್ ಅಂತ ಹಾಕಿರೋದು ನಿಮ್ಮ ಕ್ಲಿನಿಕ್ ಅಂತ ಹಾಕಿಲ್ಲ ಅವ್ರು ಜನಗಳ ಕ್ಲಿನಿಕ್ ಅಂತ ಹಾಕಿಲ್ಲ ನಮ್ಮ ಕ್ಲಿನಿಕ್ ಇದು ನಮ್ಮ ಮೆಟ್ರೋ ಅಂತ ಐತೆ ಆತರ ನಮ್ಮ ಕ್ಲಿನಿಕ್ ಅಂತ ಬಿಜೆಪಿ ಕ್ಲಿನಿಕ್ ಅಂತ ಇಲ್ವಲ್ಲ ಈಗ ಸದ್ಯಕ್ಕೆ ಅವ್ರದ್ದು ಅಂತಾನೆ ನಾನ್ ಭಾವಿಸ್ತೀನಿ ಈಗ ಚುನಾವಣೆ ಘೋಷಣೆ ಆಗ್ಬಿಟ್ಟೈತಿ ಅವ್ರದ್ದು ಏನಿಲ್ಲ ಜನಗಳದ್ದು ಸರ್ಕಾರ ತೆರಿಗೆ ಅದು ಪುಣ್ಯಕ್ ಬೋರ್ಡ್ಗಳು ಕೆಳಗೆ ಬಿದವರದು ಹ್ಮ್ ಎಲ್ಲಾ ಹಾಕಿರೋ ಬೋರ್ಡ್ ಅದು ಎಲ್ಲ ಸೈನ್ ಬೋರ್ಡ್ ಅಲ್ಲಿ ಹಾಕಿದಾರೆ ಅಂದ್ರೆ ದಟ್ ಇಸ್ ಅ ಟೆಂಪರ್ವರಿ ಬೋರ್ಡ್ ಸೊ ಅದು ಯಾವತ್ತೂ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ನೀವು ಗಮನಿಸಿದ್ರೆ ಎಲ್ಲ ತ್ರೀ ಎಮ್ ಎಂ ಫೈವ್ ಎಮ್ ಎಂ ಸೈನ್ ಬೋರ್ಡ್ ಅಲ್ಲೇ ಹಾಕಿರೋ ಸನ್ ಬೋರ್ಡ್ ಸಾರಿ ಸನ್ ಬೋರ್ಡ್ಗಳಲ್ಲಿ ಹಾಕಿರೋ ಬೋರ್ಡ್ಗಳು ಸೊ ಅದು ಟೆಂಪರ್ವರಿ ನನ್ನ ಪ್ರಕಾರ ಓಕೆ ತುಂಬಾ ಅದ್ಭುತವಾಗಿ ಮಾತಾಡ್ತಿದ್ರಿ ಗೌಡ್ರೆ ನೀವು